Hi hello guys, welcome back to Adya Colorful. ನಾನು ಸುಮಾ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಒಂದು ಸ್ವೀಟ್ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಗರಿ ಗರಿಯಾದ ಸ್ವೀಟನ್ನು ಹೀಗೆ ತಯಾರಿಸಿದ್ರೆ ಒಂದು ಬಿಡದೆ ತಿಂದು ಮುಗಿಸ್ತಾರೆ ಅಂತ ಹೇಳ್ಬೋದು ಅಷ್ಟು ಟೇಸ್ಟಿಯಾಗಿರುವಂತಹ ಈಸಿಯಾಗಿರುವಂತಹ ಒಂದು ಸ್ವೀಟ್ ಅಥವಾ ಸ್ನ್ಯಾಕ್ಸ್ ರೆಸಿಪಿ ಅಂತಲೇ ಹೇಳ್ಬೋದು ಇದನ್ನು ಖಂಡಿತವಾಗ್ಲೂ ಸಲ ತಯಾರಿಸಿ ಹೇಗೆ ಬಂತು ಅಂತ ತಪ್ಪದೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ಸ್ ಮೊದಲನೇದಾಗಿ ಒಂದು ಪ್ಯಾನ್ ತಗೊಳ್ತಾ ಇದ್ದೀನಿ ಇದಕ್ಕೆ ಒಂದೂವರೆ ಕಪ್ ಆಗೋಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಸೊ ಈಗ ನಾವು ಒಂದೇ ಕಪ್ಪಿನ ಅಳತೆಯಲ್ಲಿ ಎಲ್ಲ ಇಂಗ್ರೀಡಿಯಂಟ್ಸ್ನು ಕೂಡ ತಗೊಳ್ಬೇಕಾಗುತ್ತೆ ಒಂದು ಕಪ್ಪಿನ ಅಳತೆಯಲ್ಲೇ ನಾನು ತಗೊಳ್ತಾ ಇರೋದು ಸೊ ಫ್ರೆಂಡ್ಸ್ ನೀವು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡಿ ಫ್ರೆಂಡ್ಸ್ ಈಗ ನಾವು ನೀರು ಸ್ವಲ್ಪ ಬಿಸಿ ಆಗೋದಕ್ಕೆ ಇದ್ದೀವಿ ಅದಾದ ನಂತರ ಇವಾಗ ನಾವು ಅದೇ ಕಪ್ಪಿನ ಅಳತೆಯಲ್ಲಿ ನಾವು ಸಕ್ಕರೆಯನ್ನು ಹಾಕ್ಕೊಳ್ಬೇಕಾಗುತ್ತೆ ನೋಡಿ ಅರ್ಧ ಕಪ್ ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದೂವರೆ ಕಪ್ ನೀರನ್ನು ಉಪಯೋಗಿಸಿದ್ದೀನಿ ಅರ್ಧ ಕಪ್ ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ನಿಮಗೆ ಜಾಸ್ತಿ ಸ್ವೀಟ್ ಬೇಕು ಅನಿಸೋದಾದರೆ ಖಂಡಿತವಾಗ್ಲೂ ಇನ್ನೂ ಸ್ವಲ್ಪ ಸಕ್ಕರೆನ ನೀವು ಹಾಕ್ಕೊಳ್ಬೋದು ಒಂದು ಮುಕ್ಕಾಲು ಕಪ್ಪು ಜಾಸ್ತಿ ಹಾಕ್ಕೊಂಡ್ರೆ ಒಂದು ಮುಕ್ಕಾಲು ಕಪ್ ಸಕ್ಕರೆ ಸಾಕಾಗುತ್ತೆ ಓಕೆ ಸೊ ಈಗ ಸಕ್ಕರೆಯನ್ನು ಹಾಕಿದ ನಂತರ ಒಂದ್ಸಲ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ತುಂಬನಿಗೆ ಈಸಿಯಾಗಿ ಮಾಡಿಕೊಳ್ಳುವಂತಹ ರೆಸಿಪಿ ಖಂಡಿತವಾಗ್ಲೂ ಏನಾದರೂ ತಿನ್ನಬೇಕು ಅನ್ನಿಸ್ದಾಗ ದಿಢೀರಾಗಿ ಮಾಡ್ಕೊಳ್ಳೋವಂಥದ್ದು ಇದು ಮತ್ತು ತುಂಬ ಈಸಿಯಾಗಿ ಆಗುವಂಥ ಒಂದು ರೆಸಿಪಿ ಈಗ ಒಂದು ತಟ್ಟೆಯನ್ನು ತಗೊಳ್ತಾ ಇದ್ದೀನಿ ತಟ್ಟೆ ಅಥವಾ ಬೌಲ್ ಯಾವುದನ್ನು ಬೇಕಿದ್ರು ತಗೊಳ್ಬೋದು ನಂತರ ಈ ಅದೇ ಕಪ್ಪಿನ ಅಳತೆಯಲ್ಲಿ ಒಂದು ಕಪ್ಪಾಗುವಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಅಕ್ಕಿ ಹಿಟ್ಟಿನಿಂದ ಮಾಡುವಂಥ ಒಂದು ರುಚಿಯಾಗಿರುವಂಥ ಒಂದು ಸ್ವೀಟ್ ರೆಸಿಪಿ ಇದು ಸೊ ಒಂದು ಕಪ್ಪು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡ್ರೆ ಅದಕ್ಕೆ ನಾವು ಈಗ ಒಂದು ಎರಡು ಅಥವಾ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ನಾವು ಮೈದಾ ಹಿಟ್ಟನ್ನು ಹಾಕ್ಕೊಳ್ಬೇಕಾಗುತ್ತೆ ಮೈದಾ ಹಿಟ್ಟು ಹಾಕ್ಕೊಂಡ್ರೆ ಖಂಡಿತವಾಗ್ಲೂ ಇದು ತುಂಬ ಚೆನ್ನಾಗಿ ಬರುತ್ತೆ ಇಲ್ಲ ಮೈದಾ ಹಿಟ್ಟು ಬೇಡ ಅನ್ನೋದಾದರೆ ಗೋಧಿ ಹಿಟ್ಟನ್ನು ಕೂಡ ನೀವು ಹಾಕ್ಕೊಳ್ಬೋದು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಗೋಧಿ ಹಿಟ್ಟನ್ನು ಅಥವಾ ಮೈದಾ ಹಿಟ್ಟನ್ನು ಯಾವುದಾದ್ರೂ ಒಂದನ್ನು ಹಾಕ್ಕೊಳ್ಳಿ ಫ್ರೆಂಡ್ಸ್ ನಂತರ ಒಂದು ಚಿಟಿಕೆಯಷ್ಟು ಉಪ್ಪನ್ನು ಈಗ ಇದಕ್ಕೆ ಹಾಕ್ಕೊಳ್ತೀನಿ ನಾನು ನೋಡಿ ಒಂದೇ ಒಂದು ಚಿಟಿಕೆಯಷ್ಟು ಜಾಸ್ತಿ ಬೇಡ ಇಷ್ಟನ್ನು ಹಾಕಿದ ನಂತರ ಒಂದ್ಸಲ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿಯಾಗಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹೀಗೆ ಮಿಕ್ಸ್ ಮಾಡಿ ತಗೊಳ್ಳೋಣ ನೀಟಾಗಿ ಮಿಕ್ಸ್ ಆಗಬೇಕು ಅಕ್ಕಿ ಹಿಟ್ಟು ಹಾಗೆ ನಾವು ಹಾಕಿರೋಂಥ ಮೈದಾ ಹಿಟ್ಟು ಮತ್ತು ಒಂದು ಪಿಂಚಷ್ಟು ಉಪ್ಪು ಇಷ್ಟು ಕೂಡ ಚೆನ್ನಾಗಿ ಮಿಕ್ಸ್ ಆಗಬೇಕು ಈ ರೀತಿಯಾಗಿ ಮಿಕ್ಸ್ ಆದ ನಂತರ ನಾವು ಇವಾಗ ಇಲ್ಲಿ ಸಕ್ಕರೆ ಮತ್ತು ನೀರನ್ನು ಹಾಕಿ ಸ್ಟವ್ ಮೇಲೆ ಇಟ್ಟಿದ್ದೀವಲ್ಲ ಸಕ್ಕರೆ ಎಲ್ಲ ತುಂಬ ಚೆನ್ನಾಗಿ ಕರಗಿದೆ ನಮಗೆ ಇಲ್ಲಿ ಒಂದೆಳೆ ಪಾಕ ಬೇಡ ಜಸ್ಟ್ ಸಕ್ಕರೆ ಕರಗದ್ರೆ ಸಾಕು ನಮಗೆ ಒಂದು ಅಂಟು ಪಾಕ ಬರಬೇಕಷ್ಟೇ ನಮಗೆ ಒಂದೆಳೆ ಪಾಕ ಏನು ಬೇಕಾಗೋದಿಲ್ಲ ಅದಾದ ನಂತರ ನೋಡಿ ಇಲ್ಲಿ ನಾವು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ಳೋಣ ಅಕ್ಕಿ ಹಿಟ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಈ ರೀತಿಯಾಗಿ ನಾವು ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ ಸ್ವಲ್ಪ ಕೂಡ ಗಂಟಿರಲ್ಲ ಗಂಟಿದ್ರೆ ಅಕಸ್ಮಾತ್ ಅದು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಹೋಗುತ್ತೆ ಏನೂ ತೊಂದರೆ ಇಲ್ಲ ಈಗ ಈ ರೀತಿಯಾಗಿ ಮಿಕ್ಸ್ ಸ್ವಲ್ಪ ಗಟ್ಟಿನೇ ಇರಬೇಕು ಹಿಟ್ಟು ಜಾಸ್ತಿ ತೆಳ್ಳಗೆ ಮಾಡ್ಕೋಬೇಡಿ ಸ್ವಲ್ಪ ಗಟ್ಟಿನೇ ಇರಲಿ ಈ ರೀತಿಯಾಗಿ ಮಾಡಿದ ನಂತರ ಒಂದು ತಟ್ಟಿಗೆ ತುಪ್ಪ ಅಥವಾ ಅಡಿಗೆ ಎಣ್ಣೆ ಯಾವುದನ್ನು ಬೇಕಿದ್ರು ಸ್ವಲ್ಪ ಹಾಕ್ಕೊಳ್ಳಿ ಅಡಿಗೆ ಎಣ್ಣೆ ಹಾಕ್ಕೊಂಡು ಇವಾಗ ನಾನು ಈಗ ಹಿಟ್ಟನ್ನು ಇದಕ್ಕೆ ಹಾಕ್ಕೊಳ್ತೀನಿ ಅಕ್ಕಿ ಹಿಟ್ಟನ್ನು ನೋಡಿ ಮಾಡಿರೋಂತ ಹಿಟ್ಟನ್ನು ಈಗ ಹಾಕೊಳ್ತಾ ಇದ್ದೀನಿ ಹಾಕಿದ ನಂತರ ನಾವು ಒಂದು ಎರಡರಿಂದ ಮೂರು ಸೆಕೆಂಡ್ವರೆಗೂ ಇದನ್ನ ನಾವು ನಾತ್ಕೋಬೇಕಾಗುತ್ತೆ ಯಾಕೆಂದರೆ ಅದರಲ್ಲಿ ಗಂಟೇನು ಬಂದಿರೋದಿಲ್ಲ ಅಕಸ್ಮಾತ್ ಗಂಟಿದ್ರೂ ಕೂಡ ಹೊರಟೋಗುತ್ತೆ ನಾವು ಚೆನ್ನಾಗಿ ಸಾಫ್ಟಾಗಿ ಹಿಟ್ಟನ್ನು ಮಾಡ್ಕೋಬೇಕು ಸ್ವಲ್ಪ ಬಿಸಿ ಇದ್ದಾಗಲೇ ಮಾಡ್ಕೊಳ್ಳಿ ಅದು ಪೂರ್ತಿಯಾಗಿ ತಣ್ಣಗಾದರೆ ಖಂಡಿತವಾಗ್ಲೂ ಅಷ್ಟು ನಮಗೆ ಪರ್ಫೆಕ್ಟಾಗಿ ಬರೋದಿಲ್ಲ ಅದಕ್ಕಾಗಿ ನೀವು ಬಿಸಿ ಇದ್ದಾಗಲೇ ಇದನ್ನು ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ನಾನು ರೆಡಿ ಇದ್ದೀನಿ ಅದಾದ ನಂತರ ಇವಾಗ ಸಾಫ್ಟ್ ಆಗಿದೆ ಹಿಟ್ಟು ನೋಡ್ಬೋದು ನೀವು ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಈ ರೀತಿಯಾಗಿ ನಮಗೆ ರೆಡಿಯಾಗುತ್ತೆ ಒಂದು ಎರಡರಿಂದ ಮೂರು ಸೆಕೆಂಡ್ವರೆಗೂ ನಾವು ನಾದ್ಕೊಂಡ್ರೆ ಸಾಕಾಗುತ್ತೆ ಬಿಸಿ ಇದ್ದಾಗಲೇ ನಾದ್ಕೊಂಡ್ರೆ ಅದು ನಮಗೆ ಎಷ್ಟು ಸಾಫ್ಟಾಗಿ ಬರುತ್ತೆ ಈಗ ಮತ್ತು ಇದನ್ನು ನಾವು ಮಾಡಬೇಕಾದ್ರೆ ಕ್ರ್ಯಾಕ್ಸ್ ಬರೋದಿಲ್ಲ ಅಷ್ಟು ಸಾಫ್ಟ್ ಬಂದುಬಿಡುತ್ತೆ ಈಗ ಒಂದು ಸಣ್ಣ ಸಣ್ಣ ಒಂದು ಚಿಕ್ಕ ಚಿಕ್ಕದ ಹಿಟ್ಟನ್ನು ಸ್ವಲ್ಪ ಹಿಟ್ಟನ್ನು ತೊಗೊಂಡು ಚಿಕ್ಕ ಚಿಕ್ಕ ಹುಂಡೆಗಳನ್ನಾಗಿ ನಾನು ಮಾಡ್ಕೊಳ್ತಾ ಇದ್ದೀನಿ ಸಣ್ಣ ಸಣ್ಣ ಹುಂಡೆ ಮಾಡಿಕೊಳ್ಳೋಣ ಇದ್ದೀರಲ್ಲ ಈ ರೀತಿಯಾಗಿ ಮಾಡ್ಕೋಬೇಕಾಗುತ್ತೆ ನೋಡಿ ಹೀಗೆ ಚಿಕ್ಕ ಚಿಕ್ಕದಾಗಿ ಮಾಡ್ಕೊಳ್ಳೋಣ ನೋಡ್ತಿದ್ದೀರಲ್ಲ ಈ ರೀತಿಯಾಗಿ ಮಾಡಿದ್ರೆ ಪರ್ಫೆಕ್ಟಾಗಿ ನಮಗೆ ನೋಡಿ ಎಲ್ಲೂ ಕೂಡ ಕ್ರ್ಯಾಕ್ಸ್ ಬಂದಿಲ್ಲ ಅಷ್ಟು ಚೆನ್ನಾಗಿ ಬಂದಿದೆ ಎಲ್ಲ ಹುಂಡೆಗಳು ಕೂಡ ಈಗ ಈ ಆಗಿರೋ ಅಂಥ ಹುಂಡೆಗಳನ್ನು ನಾವು ಒಂದು ಮೀಡಿಯಮಾಗಿ ಮಾಡ್ಕೊಂಡಿದ್ದೀನಿ ಜಾಸ್ತಿ ಸಣ್ಣನೂ ಅಲ್ಲ ಹಾಗೆ ಜಾಸ್ತಿ ದಪ್ಪ ಕೂಡ ಅಲ್ಲ ಓಕೆ ಈಗ ಎಣ್ಣೆ ನೋಡಿ ಕಾದಿದೆ ಈಗ ಮೀಡಿಯಮ್ ಆಗಿ ಎಣ್ಣೆ ಕಾದ ನಂತರ ನಾವು ಈ ಸಣ್ಣ ಸಣ್ಣ ಹುಂಡೆಗಳನ್ನು ಮಾಡ್ಕೊಂಡಿದ್ದೀವಲ್ಲ ಈ ಬಾಲ್ಸ್ಗಳನ್ನು ನಾವು ಹಾಕ್ಕೊಳ್ಳೋಣ ನಿಧಾನವಾಗಿ ಒಂದು ಕಿ ಒಂದು ಅಂಟ್ಕೊಳ್ದ ಹಾಗೆ ಹಾಕ್ಕೊಳ್ಬೇಕಾಗುತ್ತೆ ಈ ರೀತಿಯಾಗಿ ಸ್ವಲ್ಪ ದೂರ ದೂರ ಹಾಕ್ಕೊಳ್ಳೋಣ ದೂರ ದೂರ ಹಾಕಿ ನಾವು ಇದನ್ನು ಎರಡೂ ಸೈಡ್ ಕೂಡ ನಮಗೆ ಕಲರ್ ಚೇಂಜ್ ಆಗಬೇಕು ಆ ರೀತಿಯಾಗಿ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಸ್ಟವ್ನ ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ ಹೈ ಫ್ಲೇಮ್ ಮಾಡೋದು ಬೇಡ ನೋಡಿ ಈ ರೀತಿಯಾಗಿ ನಾವು ಮಿಕ್ಸ್ ಮಾಡಿಕೊಂಡು ಇದನ್ನ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಟೈಮ್ ತಗೊಳುತ್ತೆ ಇದನ್ನ ಫ್ರೈ ಮಾಡೋದು ಯಾಕೆ ಅಂದರೆ ಅದು ಒಳಗಡೆಯಿಂದ ಕ್ರಿಸ್ಪಿಯಾಗಿ ಬರಬೇಕಲ್ಲ ಸೊ ಟೈಮ್ ತೊಗೊಳುತ್ತೆ ಸ್ಟೌನ ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ ಹೈ ಫ್ಲೇಮ್ ಮಾಡಬೇಡಿ ಕಲರ್ ಕೂಡ ಚೇಂಜ್ ಆಗಲಿ ಸ್ವಲ್ಪ ಕಲರ್ ಚೇಂಜ್ ಆದಾಗಲೇ ನಿಮಗೆ ಗೊತ್ತಾಗುತ್ತೆ ಎಷ್ಟು ಗರಿ ಗರಿಯಾಗಿ ಬರುತ್ತೆ ಈ ಒಂದು ಸ್ನ್ಯಾಕ್ಸ್ ಅಂತ ಖಂಡಿತವಾಗ್ಲೂ ಒಂದು ಸಲ ತಯಾರಿಸಿ ನಿಮಗೆ ಇದರ ಟೇಸ್ಟು ಹೇಗಿರುತ್ತೆ ಅನ್ನೋದು ಗೊತ್ತಾಗುತ್ತೆ ಫ್ರೆಂಡ್ಸ್ ಓಕೆ ಸೊ ಹಾಗೆ ನಿಮಗೆ ಯಾವುದೆಲ್ಲ ಹೊಸ ರೆಸಿಪಿಗಳು ಬೇಕು ಅನ್ನೋದು ತಪ್ಪದೇ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಖಂಡಿತವಾಗ್ಲೂ ನಿಮಗೆ ಇಷ್ಟ ಆಗೋಂತಹ ರೆಸಿಪಿಗಳನ್ನು ನಾನು ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ ಫ್ರೆಂಡ್ಸ್ ಈಗ ನೋಡಿ ಆಗಿದೆ ಟರ್ನ್ ಮಾಡಿ ನಾನು ಈಗ ಎರಡು ಸೈಡ್ ಕೂಡ ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಯಾವ ಕಡೆ ಇದನ್ನ ಫ್ರೈ ಆಗಿಲ್ವೋ ಅಂತ ಕಡೆ ಟರ್ನ್ ಮಾಡಿ ನಾವು ಎರಡು ಸೈಡ್ ಕೂಡ ಫ್ರೈ ಮಾಡ್ಕೋಬೇಕಾಗುತ್ತೆ ಈ ರೀತಿಯಾಗಿ ಮಾಡ್ಕೊಳ್ಳೋಣ ಆಗಿದೆ ನೋಡ್ಬೋದು ನೀವು ಆಗಿರೋ ಅಂಥದ್ದನ್ನು ಒಂದು ಟಿಶ್ಯೂ ಮೇಲೆ ತೆಗೆದಿಟ್ಕೊಳ್ಳೋಣ ಸೊ ಫ್ರೆಂಡ್ಸ್ ಕೆಲವ್ರು ಯಾರೋ ಒಬ್ಬರು ನನಗೆ ಕಾಮೆಂಟಲ್ಲಿ ಕಳಿಸಿದರು ಟಿಶ್ಯೂ ಪೇಪರ್ನ ಬಳಸಬೇಡಿ ಅಂತ ನಾವು ಎಣ್ಣೆಯಲ್ಲಿ ಫ್ರೈ ಮಾಡಿರುವಂಥ ಪದಾರ್ಥಗಳನ್ನು ಟಿಶ್ಯೂ ಪೇಪರ್ ಮೇಲೆ ಹಾಕೋದ್ರಿಂದ ಅದರಲ್ಲಿರುವಂಥ ಪದ ನಾವು ಯಾವುದೇ ಒಂದು ಸ್ನ್ಯಾಕ್ಸ್ ರೆಸಿಪಿ ಅಥವಾ ಸ್ವೀಟ್ ಯಾವುದೇ ಆಗಲಿ ಅದರಲ್ಲಿರುವಂಥ ಎಣ್ಣೆ ಅಂಶ ಆ ಟಿಶ್ಯೂ ಮೇಲೆ ಹೋಗಲಿ ಅನ್ನೋದಕ್ಕೋಸ್ಕರ ಟಿಶ್ಯೂನ ನಾವು ಬಳಸೋದು ಸೊ ಏನೂ ತೊಂದರೆ ಇಲ್ಲ ಟಿಶ್ಯೂ ಮೇಲೆ ಹಾಕ್ಕೊಂಡು ಆ ಎಣ್ಣೆ ಅಂಶ ಎಲ್ಲ ಹೋದ ಮೇಲೆ ಖಂಡಿತವಾಗ್ಲೂ ಅದನ್ನು ಉಪಯೋಗಿಸ್ಬೋದು ಆದರೆ ಕೆಲವೊಬ್ಬರಿಗೆ ಗೊತ್ತಿಲ್ಲ ಅಂತ ಅಂದ್ಕೊತಿ ಪರವಾಗಿಲ್ಲ ಓಕೆ ಈಗ ಟಿಶ್ಯೂ ಮೇಲೆ ಹಾಕೊಂಡು ಅದಾದ ನಂತರ ಈಗ ಒಂದು ತಟ್ಟೆಗೆ ನಾವು ಸರ್ವ್ ಮಾಡ್ಕೊಳ್ಳೋಣ ತುಂಬಾ ಈಸಿಯಾಗಿ ಟೇಸ್ಟಿಯಾಗಿ ಮಾಡುವ ಮಾಡಿರುವಂತಹ ಒಂದು ಗರಿ ಗರಿ ಆಗಿರುವಂತಹ ಒಂದು ಸ್ವೀಟನ್ನು ಖಂಡಿತವಾಗ್ಲೂ ಸಲ ತಯಾರಿಸಿ ಹಾಗೆ ನೀವು ತಯಾರಿಸಿ ಕೊಟ್ಟರೆ ಕೂಡ ಒಂದು ಬಿಡ್ದಂಗೆ ಎಲ್ಲ ತಿಂದು ಮುಗಿಸ್ತಾರೆ ಅಷ್ಟು ಟೇಸ್ಟಿಯಾಗಿರುತ್ತೆ ಸೊ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಬು